ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಿದ್ರಾ ಪಿಜನ್ ರಾಪಿಡ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ತುಂಬ ಜನ ಕೇಳ್ತಾ ಇರೋದೊಂದೆ, ಬ್ರೋ ಬ್ರೀಡಿಂಗ್ ಆಗ್ತಾ ಇದೆ ಅಕ್ಕಿಗಳು, ಮೊಟ್ಟೆ ಇಕ್ತಾ ಇಲ್ಲ, ಓಕೆನಾ, ಏನು ಮಾಡಬೇಕು, ಸೊಲ್ಯೂಷನ್ ಕೊಡಿ ಅಂತ ಏನಾ ಇವತ್ತು ಅದ್ರ ಬಗ್ಗೆ ಮಾತಾಡೋಣ. ಈ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರಾದ್ರೂ ಚಾನಲ್ಗೆ ಹೊಸಬ್ರಾಗಿದ್ರೆ ಈಗಲೇ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ಗೆ ಸೆಟ್ ಮಾಡಿ, ಆ ಮೂಲಕ ನಾಲ್ಕು ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟು ನನ್ನ ಬ್ರೀಡಿಂಗ್ ಅಕ್ಕಿಗಳನ್ನೆಲ್ಲ ಈಚೆಗೆ ಬಿಟ್ಕೊಂಡು ಸ್ವಲ್ಪ ದೊಡ್ಡ ಮೇವು ಹಾಕ್ತೀನಿ. ಏನೋ ಅದರಲ್ಲಿ ಹಾಗೆ ನಿಮಗೆ ಪೂರ್ತಿ ಡೀಟೇಲ್ಸ್ ಕೊಡ್ತೀನಿ, ಅಕ್ಕಿ ಏನಾಗಿದ್ರೆ ಮೊಟ್ಟೆ ಇಕ್ಕಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇ. ಬನ್ನಿ ಅಕ್ಕಿಗಳನ್ನೆಲ್ಲ ಫಸ್ಟ್ ಈಚೆಗೆ ಬಿಡೋಣ. ಓಕೆ, ಫಸ್ಟು ನಮ್ಮ ಸುರ್ಮಿ ಜೊತೆ ಬಿಡೋಣ. ಓಕೆ, ಮೇವು ಟ್ರೇ ಎಲ್ಲ ನೋಡಿ ಅಕ್ಕಿಗಳು ಸ್ವಲ್ಪ ಈಚೆಗೆ ಬಿಟ್ಕೊಳ್ಳೋಣ. ಯಾಕೆ ಅಂದರೆ ಈ ಥರ ಫ್ರೀ ಬಿಟ್ಕೊಳ್ಳೋದ್ರಿಂದ, ಜೊತೆ ಅಕ್ಕಿಗಳನ್ನೆಲ್ಲ ಬಿಟ್ಕೊಳ್ಳೋದ್ರಿಂದ ಅಕ್ಕಿಗಳು ಸ್ವಲ್ಪ ಬ್ರೀಡಿಂಗಿಗೆ ಈಸಿ ಆಗುತ್ತೆ. ಯಾವಾಗಲೂ ಗೂಡೊಳಗೆ ಇದ್ದು ಇದ್ದು ಅದಕ್ಕೂ ಸ್ವಲ್ಪ ಬೇಜಾರಾಗುತ್ತಲ್ವಾ, ಆದ್ದರಿಂದ ಸ್ವಲ್ಪ ಅಕ್ಕಿಗಳನ್ನೆಲ್ಲ ಈಚೆಗೆ ಬಿಟ್ಟು ಬಿಟ್ಬಿಡ್ತೀನಿ ಸ್ವಲ್ಪ ಫ್ರೀಯಾಗಿ ದೊಡ್ಡ ಮೇವೆಲ್ಲ ಹಾಕಿ. ಬನ್ನಿ, ಓಕೆ, ನಮ್ಮ ಸಬ್ಜಾ, ನಮ್ಮ ರೇಗ್ದಾರು, ನಮ್ಮ ಚೆಕ್ ಮಕ್ಸಿಲಿ, ಬನ್ನಿ ಎಲ್ಲ ಅಕ್ಕಿಗಳನ್ನ ಸಹ ಈಚೆಗೆ ಬಿಟ್ಟಾಯ್ತು. ಈಗ ಓಕೆ, ಒಂದು ಜೊತೆ ಇಲ್ಲಿದೆ ಅಲ್ಲೊಂದು, ಮತ್ತು ಇನ್ನೊಂದು ಜೊತೆ ಆಲ್ರೆಡಿ ಓಕೆ ಇಲ್ಲಿದೆ, ಆ ಸೈಡ್ ಕೊಡೋಗಿದೆ. ಏನೋ ಅಲ್ಲಿ ಸ್ವಲ್ಪ ಏನು ತೆಗೆ ನಾನು ತಾಮ್ರಲ್ಲಿ ಬಿಟ್ಟಿಲ್ಲ ಅಂದರೆ ಮೊಟ್ಟೆ ಲೈಟಾಗಿ ಕೂಡಿದೆ, ಓಕೆನಾ, ಅಲ್ಲೇ ಬಿಟ್ಬಿಡಿದ್ದೀನಿ, ಈಚೆಗೆ ಬಿಡೋದು ಬೇಡ ಅನ್ನೋದಕ್ಕೋಸ್ಕರ ಅಕ್ಕಿ ಬಿಟ್ಟಿಲ್ಲ. ಫಸ್ಟ್ ಪಾಯಿಂಟ್, ಈ ಥರ ಅಕ್ಕಿಗಳನ್ನ ಫುಲ್ ಈಚೆಗೆ ಬಿಟ್ಬಿಡಿ. ಏನೋ ಬ್ರೀಡಿಂಗು ಗೂಡಲ್ಲಿ ಆಗೋದಕ್ಕಿಂತ ಅಕ್ಕಿ ಈಚೆಗೆ ಬಿಟ್ಟು ಅದು ಫ್ರೀಯಾಗೆ ಆರಾಮಾಗಿ ಆಗಬೇಕು. ಏನೋ ಈಗ ಈಚೆಗೆ ಬಿಡೋದ್ರಿಂದ ನಮ್ಮ ಸರೌಂಡಿಂಗ್ ಇಲ್ಲಿ ಏನಿದೆ ಅಂದರೆ ಪಾಟ್ಗಳೆಲ್ಲ ಇರೋದ್ರಿಂದ ಅಕ್ಕಿಗಳು ಸ್ವಲ್ಪ ಕೆಮ್ಮಣ್ಣು ಏನು ನ್ಯೂಟ್ರಿಷನ್ಸ್ ಇರುತ್ತಲ್ಲ ಅದನ್ನು ತಿನ್ನುತ್ತೆ. ಅಕ್ಕಿ ಏನಕ್ಕೆ ಮೊಟ್ಟೆ ಇಕ್ಕಲ್ಲ ಅಂದರೆ ಅದ್ರ ಬಾಡಿಲಿ ಏನಾರ ವಿಟಮಿನ್ಸ್ ಏನಾರ ಕಮ್ಮಿಯಾಗಿ ಆಗ ಅಕ್ಕಿಗಳು ಮೊಟ್ಟೆ ಇಕ್ಕಲ್ಲ. ಓಕೆನಾ, ಎಣ್ಣಕ್ಕಿ ವೀಕ್ ಆಗಿದ್ರು ಸಹ ಎಷ್ಟೇ ಗಂಡಕ್ಕಿ ಚೆನ್ನಾಗಿರೋದು ಹಾಕಿದ್ರು ಸಹ ಅಕ್ಕಿ ಮೊಟ್ಟೆ ಇಕ್ಕಿದ್ರು ಸಹ ನೀರು ಮೊಟ್ಟೆ ಇಕ್ಬಿಡುತ್ತೆ. ಫಸ್ಟು ನೀವು ಪೇರ್ ಮಾಡ್ಬೇಕಾರೆ ಜೊತೆ ಹಾಕ್ಬೇಕಾರೆ ಓಕೆನಾ ಫಸ್ಟು ಹೆಲ್ತಿ ಆಗಿರ್ಬೇಕು ಅಕ್ಕಿಗಳು, ಓಕೆನಾ, ವೀಕ್ ಆಗಿರಬಾರ್ದು, ಹೆಲ್ತಿ ಆಗಿರಬೇಕು. ಓಕೆ, ಫಸ್ಟು ಎಲ್ಲ ಓಡೋಗ್ತಾ ಇದೆ. ಓಕೆನಾ, ಫಸ್ಟ್ ಪಾಯಿಂಟ್ ಅಂದರೆ ಹೆಲ್ತಿ ಆಗಿರಬೇಕು. ನ್ಯೂಟ್ರಿಷನ್ ಏನೇನು ಕಮ್ಮಿ ಆಗಿರುತ್ತೆ ಅಕ್ಕಿಗಳಿಗೆ ಅಂದರೆ ಅಕ್ಕಿಗೆ ಸ್ವಲ್ಪ ಜಿಂಕ್ ಅಂದರೆ ಒಂಥರ ಅಕ್ಕಿಗೆ ಒಂದು ಪ್ರೋಟೀನ್ ಬೇಕಾಗುತ್ತೆ. ಗರ್ಭಕೋಶದಲ್ಲಿ ಮೊಟ್ಟೆ ಕೂಡಬೇಕು ಅಂದರೆ ಪ್ರೋಟೀನ್ ಬೇಕಾಗಿರುತ್ತೆ ಅಕ್ಕಿಗಳಿಗೆ, ಓಕೆನಾ. ಅದರ ಏನು ತಂತ್ರ ಸಿಗುತ್ತೆ ಅಂದರೆ ನಾನೇನು ಮಾಡ್ತೀನಿ ಅಂದರೆ ಈ ಥರ ಈಚೆಗೆ ಬಿಟ್ಟಾಗೆಲ್ಲ ಅನ್ನ ಮಾಮೂಲಿ ಏನು ನಾವು ತಿಂತೀವೋ ಅದು ಬೇಯಿಸಿರೋ ಅನ್ನನ ಸಹ ಅಕ್ಕಿಗಳಿಗೆ ಹಾಕ್ತೀನಿ ನಾನು, ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಅಂದರೆ ಯಾವಾಗಲೂ ಹಾಕೊಳ್ಳ, ಯಾವಾಗಾರ ಒಂದೊಂದು ಟೈಮಲ್ಲಿ ಅಕ್ಕಿಗಳಿಗೆ ಹಾಕ್ತೀನಿ ನಾನು, ಓಕೆನಾ. ಆಗ ಅದಕ್ಕೆ ಅಕ್ಕಿಗಳಿಗೆ ಏನಂದರೆ ರೈಸಲ್ಲೂ ಸಹ ವಿಟಮಿನ್ ಇದೆ, ಕಾರ್ಬನ್ ಕಂಟೆಂಟ್ ಸಿಗುತ್ತೆ, ಓಕೆನಾ, ಗೋಧಿಲೂ ಸಹ ಸಿಕ್ಕುತ್ತೆ ಇಲ್ಲ ಅಂತಲ್ಲ, ಆದರೂ ಸಹ ನಾನು ಹಾಕ್ತೀನಿ ಎಲ್ಲದರಲ್ಲೂ ವಿಟಮಿನ್ಸ್ ಇರುತ್ತೆ ಅಂತ. ಅದು ಬಿಟ್ಟರೆ ಇನ್ನು ಕಿಲೋ ಅಕ್ಕಿಗಳಿಗೆಲ್ಲ ನಾವು ಬೇರೆ ಥರ ಈಗ ಈ ಜೋಳ ಎಲ್ಲ ಥರನೂ ಸಹ ಫುಡ್ ಹಾಕ್ತೀವಿ. ಓಕೆ ನೋಡಿ, ಎಲ್ಲ ಬರ್ತಾ ಇದೆ ಇನ್ನು ಜೊತೆ ಅಕ್ಕಿಗಳು. ಓಕೆ, ಇಲ್ಲಿದೆ. ಈ ಥರ ನೀವು ಡೈಲಿ ನ್ಯೂಟ್ರಿಷನ್ ಫುಡ್ಸ್ ಕೊಡಬೇಕು. ದೊಡ್ಡ ಜೊತೆ ಹಾಕಿರೋ ಅಕ್ಕಿಗಳಿಗಂತೂ ಡೈಲಿ ದೊಡ್ಡ ಮೇವು ಕೊಡೋದ್ರಿಂದ ಏನು ಲಾಸ್ ಏನಿಲ್ಲ. ಓಕೆನಾ, ಅಕಸ್ಮಾತ್ ಮೊಟ್ಟೆ ಇಕ್ಕಿ ಮರಿ ಮಾಡೋದ್ರಿಂದ ಎಲ್ಲ ಅಕ್ಕಿಗಳಿಗೂ ಸಹ ಅಂದರೆ ಪಟಗಳಿಗೂ ಸಹ ತುಂಬ ಚೆನ್ನಾಗಿ ಗ್ರೋತ್ ಬರುತ್ತೆ. ಮೊಟ್ಟೆ ಏನಕ್ಕೆ ಇಕ್ಕಲ್ಲ, ಅಕ್ಕಿಗಳು ಕೆಲವು ಅಕ್ಕಿಗಳು ತುಂಬ ದಿವಸದಿಂದ ರೆಸ್ಟ್ ಕೊಟ್ಬಿಡ್ತೀರಾ, ಒಂದು 2 ವರ್ಷ 3 ವರ್ಷ ಅಕ್ಕಿ ಜೊತೆನೇ ಹಾಕಿರಲ್ಲ, ಎಣ್ಣಕ್ಕಿ ನಂಗೆ ಬಿಟ್ಬಿಡ್ತೀರಾ, ಅಕ್ಕಿಗೆ ಮಾಯೆ ಹೋಗ್ಬಿಟ್ಟಿರುತ್ತೆ. ಓಕೆನಾ, ಮಾಯೆ ಹೋಗಿರೋ ಅಕ್ಕಿಗಳಿಗೆ ಸ್ವಲ್ಪ ತರಿಸೋದು ಮಾಯಕ್ಕೆ ತರಿಸೋದು ಸ್ವಲ್ಪ ಕಷ್ಟನೇ. ಓಕೆನಾ, ಆದರೂ ಕೆಲವರು ಪ್ರಯತ್ನ ಪಡ್ತಾರೆ, ಹಳೆ ಆಯುರ್ವೇದ ಮೆಡಿಸನ್ ಹಾಕಿ ಅಕ್ಕಿಗಳನ್ನೆಲ್ಲ ರೆಡಿ ಮಾಡ್ಕೊತಾರೆ. ಕೆಲವು ಅಕ್ಕಿಗಳು ಮೊಟ್ಟೆ ಇಕ್ಕಿದಾಗ ಕೆಲವು ಅಕ್ಕಿಗಳು ಫಾರ್ಮ್ ಆಗಲ್ಲ, ಓಕೆನಾ, ಆ ಥರ ಎಲ್ಲ ಇಶ್ಯೂಸ್ ಆಗ್ತಾ ಇರುತ್ತೆ. ಓಕೆನಾ, ಆದಷ್ಟು ಈಗ ಒಂದು ದಸ್ತಾ ಕಂಪ್ಲೀಟ್ ಆಯಿತಾ, ಸುಮ್ಮನೆ ಅಕ್ಕಿಗೆ ಜೊತೆ ಮಾಡಿಸಿ ಮೊಟ್ಟೆ ಇಕ್ಕಿಸ್ಬಿಡಿ. ಓಕೆನಾ, ಅದರಲ್ಲಿ ಏನು ತಪ್ಪಿಲ್ಲ. ಓಕೆನಾ, ಮಾಯೆ ಹೋಗ್ಬಾರ್ದು ಅಕ್ಕಿ, ಮಾಯೆ ಹೋದ್ರೆ ಸ್ವಲ್ಪ ಬರ್ಸೋದು ಕಷ್ಟನೇ. ಓಕೆನಾ, ಅಕ್ಕಿಗಳಿಗೆ ಜೊತೆ ಹಾಕ್ಬಾರ ಸಹ ಕೆಲವು ಅಕ್ಕಿಗಳು ಗಂಡು ಥರನೇ ಗುಮಾಯಿಸ್ತಾ ಇರುತ್ತೆ, ಯಾರೂ ಜೊತೆ ಹಾಕ್ಬಿಡುತ್ತೆ, ಆದರೆ ಎಣ್ಣಕ್ಕಿ ಆಗಿರುತ್ತೆ ಅದು. ಓಕೆನಾ, ನೋಡ್ಕೊಂಡು ಜೊತೆ ಹಾಕ್ಬೇಕು. ಎಣ್ಣಕ್ಕಿ ಮೆಟ್ಟಿದ್ರು ಸಹ ಅಕ್ಕಿಗಳಿಗೆ ಮೊಟ್ಟೆ ನಿಲ್ಸ್ಕೊಳ್ಳೋ ಚಾನ್ಸಸ್ ತುಂಬ ಇದೆ, ಇಲ್ಲಿ ಲಾಟಲ್ಲಿ ಹಾಕ್ಬಿಟ್ಟಿರ್ತಾರೆ. ಓಕೆನಾ, ಎಣ್ಣಕ್ಕಿಗಳನ್ನೆಲ್ಲ ಎಣ್ಣಕ್ಕಿ ಗಂಡ ಯಾವುದೇ ಆಗಿರೋ ಸರಿ ಓಕೆನಾ ಮಸ್ತಿಗೆ ಬಂದಾಗ ಅಕ್ಕಿಗಳು ಮೀಟ್ ಮಾಡ್ಕೊಂಬಿಡುತ್ತೆ. ಮೀಟ್ ಮಾಡ್ಕೊಂಡಾಗ ಅದು ಮೊಟ್ಟೆ ಇಕ್ಕಲ್ಲ ಆಗ, ಓಕೆನಾ, ಇಕ್ಕೋರು ಮಸ್ತಿ ಮೊಟ್ಟೆ ಇಕ್ಕೋದು ಆ ಥರ ಮಾಡಿರುತ್ತೆ. ಅದಕ್ಕೋಸ್ಕರ ಅಷ್ಟೇ, ಜೊತೆ ಮಾಡ್ಬೇಕಾರೆ ಅಕ್ಕಿ ಪೂರ್ತಿ ಹೆಲ್ತಿ ಕಂಡೀಷನಲ್ಲಿರಬೇಕು, ಗಂಡು ಹೆಣ್ಣು ಕರೆಕ್ಟಾಗಿ ಹಾಕಿದ್ದೀವನ್ನೋದನ್ನ ನೋಡ್ಕೊಬೇಕು.
ಓಕೆನಾ, ಈ ತರ ಸ್ಟೆಪ್ಸ್ಗಳೆಲ್ಲ ಇರುತ್ತೆ. ಅಕ್ಕಿಗೆ ಮೇನ್ ಪ್ರೋಟೀನ್ ಬೇಕಾಗಿರುತ್ತೆ. ಓಕೆನಾ, ವೀಕ್ ಆಗಿರೋದ್ರಿಂದ ಅಕ್ಕಿ ಒಳಗಾಗಲ್ಲ. ಓಕೆನಾ, ನಾನು ಕೆಲವು ಎಷ್ಟೊಂದು ವಿಡಿಯೋದಲ್ಲೂ ಸಹ ನೋಡಿದ್ದೀನಿ. ಓಕೆನಾ, ನಮ್ಮ ತಂಬ್ಲರ್ ಪಿಜನ್ಸ್ಗಳಾಗಿರ್ಬೋದು ಎಲ್ಲದರಲ್ಲೂ ಸಹ ನಾನು ಸಹ ಒಳ್ಳೊಳ್ಳೆ ಕಂಟೆಂಟ್ನ ನೋಡಿ ಅವರಿಂದನೂ ಸಹ ಕಲ್ತಿರ್ತೀನಿ. ಅದರಲ್ಲಿ ನಾನು ಕೇಳಿರೋದು ನಮ್ಮ ಈ ಮಾಮೂಲಿ ಈ ತುಳಸಿ ಎಲೆ, ಆಮೇಲೆ ಈ ಏನಪ್ಪ ಅದು ನುಗ್ಗೆ ಸೊಪ್ಪಿನೆಲೆ ಎಲ್ಲ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಒಂಥರ ಪೌಡರ್ ಫಾರ್ಮ್ ಮಾಡಿ ಅಕ್ಕಿಗಳಿಗೆ ಮಿಕ್ಸ್ ಮಾಡಿ ನೀರಲ್ಲಿ ಕೊಡೋದ್ರಿಂದ ಅಕ್ಕಿಗೆ ಸ್ವಲ್ಪ ಗರ್ಭಕೋಶ ಕ್ಯೂರ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದರಲ್ಲಿ ವಿಟಮಿನ್ ಸಹ ತುಂಬ ಚೆನ್ನಾಗಿರುತ್ತೆ. ಅಕ್ಕಿಗಳಿಗೆ ಏನಾದ್ರು ವಿಟಮಿನ್ ಕಮ್ಮಿ ಆಗಿದ್ರೆ ವಿಟಮಿನ್ ತುಂಬ ಚೆನ್ನಾಗಿ ಸಿಕ್ಕುತ್ತೆ. ಅದನ್ನು ಟ್ರೈ ಮಾಡಿ. ಓಕೆನಾ, ಆಮೇಲೆ ತುಂಬ ಜನ ಕೇಳ್ತಾರೆ ಬ್ರೋ ಗಿರೆಬಾಜ್ ಅಕ್ಕಿ ಹೆಂಗೆ ಕಂಡುಹಿಡಿಯೋದು, ಪಕ್ಕಿ ಪಲ್ಟಿ ಹೊಡಿಯುತ್ತಾ ಹೆಂಗೆ ಕಂಡುಹಿಡಿಯೋದು ಅನ್ನೋದೆಲ್ಲ ತುಂಬ ಜನ ಕೇಳ್ತಾ ಇದ್ದೀರಾ. ಓಕೆನಾ, ನಾಳೆ ಆ ವಿಡಿಯೋ ಹಾಕ್ತೀನಿ ನಿಮಗೆ. ಅಕ್ಕಿ ಟೆಂಪರ್ ಯಾವ ಥರ ಇರಬೇಕು, ಓಕೆನಾ, ಯಾವ ಥರ ಅಕ್ಕಿ ನೋಡಿ ಸೆಲೆಕ್ಟ್ ಮಾಡ್ಕೊಬೇಕು. ಅಕ್ಕಿ ಬಾಜಿ ಇಲ್ಲ ಅಂದರೆ ಬಾಜಿ ಮೇನ್ ಬರೋದೇ ಬ್ರೀಡಿಂಗ್ ಲೈನಿಂದ. ಈ ವಂಶದಲ್ಲಿ ಅಕ್ಕಿ ಅಮ್ಮ ಈಗ ನೋಡಿ ಇಲ್ಲೇ ಸುರ್ಮಿ ಜೊತೆ ಇದೆ. ಈ ವಂಶದಲ್ಲಿ ಅಕ್ಕಿ ಏಟ್ ಲೈನ್ ಬ್ಲಡ್ ಲೈನಲ್ಲಿ ಏಟ್ ಇದ್ರೆ ಮಾತ್ರ ಅಕ್ಕಿ ಪಟಗಳಿಗೆ ಏಟ್ ಬರುತ್ತೆ. ಓಕೆನಾ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಬರಲ್ಲ. ಓಕೆನಾ, ಸುಮ್ಮನೆ ಎಲ್ಲ ಟ್ರೈ ಮಾಡ್ತಿರ್ತಾರೆ ಬ್ರೋ ನಮ್ಮ ಅಕ್ಕಿ ಏಟ್ ಹೊಡಿತಲ್ಲ ಅಂತ. ಅಕ್ಕಿ ಬ್ರೀಡಿಂಗ್ ಲೈನಲ್ಲಿ ಇದ್ರೆ ಆಟೋಮೆಟಿಕ್ ಆಗಿ ಅಕ್ಕಿ ಏಟ್ ಹೊಡೆದೇ ಹೊಡೆಯುತ್ತೆ. ಓಕೆನಾ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಲೇಟ್ ಆದರೂ ಆಗ್ಬೋದು. ಈಗ ನೋಡ್ತಾ ಇದ್ರಲ್ಲ ನಮ್ಮ ಅಕ್ಕಿಗಳೇ ಸಹ, ಇನ್ನು ನೋಡಿ ನನ್ನ ತಾಮ್ರಾಲು ಆ ವಂಶದಲ್ಲಿ ಏಟ್ ಇದೆ. ಓಕೆನಾ, ಆದ್ರೂ ಅದು ಇನ್ನ ಮೈ ಅಂದ್ರೆ ಬೆಂಡು ಸಹ ಆಗ್ತಾ ಇಲ್ಲ. ಓಕೆನಾ, ಅಕ್ಕಿ ಕೆಲವು ಅಕ್ಕಿಗಳು ಲೇಟ್ ಆಗಿ ತಗೊಳುತ್ತೆ, ಏನು ಮಾಡೋಕ್ಕಲ್ಲ. ನಾನು ಸಹ ಲವಂಗ ಎಲ್ಲನೆಲ್ಲ ಕೊಡ್ತಾ ಇದ್ದೀನಿ, ನೋಡೋಣ ಯಾವಾಗ ತಗೊಳುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಕ್ಕಿ ಗೇಟ್ ಹೊಡೆದು ರೆಕ್ಕೆ ಹೊಡೆದು ಇಕ್ಕಿಸ್ಬಿಡ್ಬೇಕು. ಓಕೆನಾ, ಅದು ಬಿಟ್ಟರೆ ಇನ್ನೇನು ತಿಳಿಸುವಂಥದ್ದೇನಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಗಿರೆಬಾಜ್ ಅಕ್ಕಿದು ತೋರಿಸ್ಕೊಡ್ತೀನಿ ಯಾವ ಥರ ಇರಬೇಕು. ಜೊತೆ ಮಾಡಬೇಕಾರೆ ಕೆಲವರು ಅಕ್ಕಿಗಳಿಗೆ ಜೊತೆ ಮಾಡೋಕೆ ಬರಲ್ಲ. ಓಕೆನಾ, ಪ್ಲಸ್ಗೆ ಪ್ಲಸ್ ಹಾಕೋದಿಲ್ಲ, ಮೈನಸ್ಗೆ ಮೈನಸ್ ಹಾಕೋದು, ಆ ಥರ ಮಾಡ್ತೀರಾ. ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಜೊತೆ ಮಾಡಬೇಕು. ಅದಕ್ಕಿಂತ ಇಲ್ಲ ಬೇರೆಯವ್ರ ಕೈಯಲ್ಲಿ ನನಗಿಂತ ಚೆನ್ನಾಗಿ ತಿಳ್ಕೊಂಡಿರೋರ ಕೈಯಲ್ಲೂ ಸಹ ಬೇಕಾದ್ರೆ ವಿಡಿಯೋ ಮಾಡಾಕ್ತೀನಿ. ಯಾವ ಥರ ಜೊತೆ ಮಾಡ್ತಾರೆ, ಜೊತೆ ಮಾಡೋ ವಿಡಿಯೋನೂ ಸಹ ತುಂಬ ಜನ ಕೇಳ್ತಾ ಇರೋದ್ರಿಂದ ಜೊತೆ ವಿಡಿಯೋ ಮಾಡ್ಕೊಡ್ತೀನಿ. ಫ್ರೀ ಫ್ಲೈದು ಸಹ ಕೇಳ್ತಾ ಇದ್ರಲ್ಲ, ಸಂಡೆ ತನಕ ವೆಯ್ಟ್ ಮಾಡಿ. ಅಕ್ಕಿಗಳಿಗೆಲ್ಲ ನೀಟಾಗಿ ಸ್ವಲ್ಪ ರೆಸ್ಟ್ ಕೊಟ್ಬಿಟ್ಟಿದ್ದೀನಿ, ನೋಡ್ಬೋದು ಎಲ್ಲ ಇಲ್ಲೇ ಇದೆ. ಯಾವ ಅಕ್ಕಿಗಳನ್ನ ಸಹ ಈಚೆಗೆ ಬಿಟ್ಟಿಲ್ಲ ನಾನು. ಓಕೆನಾ, ಫ್ರೀ ಮಾಡ್ಕೊಳ್ಳೋ ಸಾಕ ಈಚೆಗೆ ಬಿಟ್ಟಿಲ್ಲ, ಚೌರಿ ಬಾಕ್ಸ್ ಒಳಗೆ ಹಾಕ್ತೀನಿ, ಬಿಟ್ಬಿಡ್ತೀನಿ. ಚೌರಿ ಬಾಕ್ಸ್ಗಳನ್ನ ಏನು ನಮ್ಮ ಇದೇನು ಹಾಕಲ್ಲ, ಬರೀ ನಮ್ಮ ಕತಂಗ ಅವನ್ನ ಮಾತ್ರ ಹಾಕ್ತಾ ಇರೋದಲ್ವಾ, ಅದಕ್ಕೋಸ್ಕರ ಅಷ್ಟೇ. ಇನ್ನೇನಾರ ಕಂಟೆಂಟ್ ಬೇಕು ಅಂದರೆ ಮೇನ್ ಕಂಟೆಂಟ್ ನಿಮ್ಮ ಕಡೆಯಿಂದ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಬ್ರೀಡಿಂಗ್ ಅಕ್ಕಿಗಳನ್ನ ಈಚೆಗೆ ಬಿಟ್ಟಿದ್ದೀನಲ್ಲ, ಒಂದು ಅರ್ಧ ಗಂಟೆ ಒಂದು ಅವ್ರು ಆರಾಮಾಗಿ ಬಿಟ್ಬಿಡ್ತೀನಿ. ಆರಾಮಾಗಿ ಮೇವು ತಿನ್ಕೊಂಡು ನೀರೆಲ್ಲ ಕುಡ್ಕೊಂಡು ರೆಸ್ಟ್ ತೊಗೊಳ್ಳುತ್ತೆ ಅಕ್ಕಿಗಳು. ಆಮೇಲೆ ಸ್ವಲ್ಪ ಕೂಡ ಹಾಕ್ಬಿಡ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.